ಚಿಕ್ಕಮಗಳೂರಿನಲ್ಲಿ ರವಿ ಸೋಲಿಸುವುದು ಸುಲಭಾನ ಸಿಟಿ ರವಿ ವಿರುದ್ಧ ಕೈ ಒಗ್ಗಟ್ಟಿನ ಹೋರಾಟಕ್ಕೆ ಸಿಗುತ್ತಾ ಫಲ ತಮ್ಮಯ್ಯ ವರ್ಸಸ್ ರವಿ ಏನಿದೆ ಚಿಕ್ಕಮಗಳೂರು ಲೆಕ್ಕಾಚಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸಿಟಿ ರವಿ ಜೊತೆ ಇಪ್ಪತ್ತು ವರ್ಷದಿಂದ ಇರ್ಬೋದು ಇಪ್ಪತ್ತಕ್ಕೂ ಹೆಚ್ಚು ವರ್ಷದಿಂದ ಇರ್ಬೋದು ಸಿಟಿ ರವಿಯಿಂದ ಪಟ್ಟುಗಳನ್ನ ಕಲಿತಿರ್ಬೋದು ಆದ್ರೆ ಸಿಟಿ ರವಿಯನ್ನ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಅವ್ರು ಏನೇ ಲೆಕ್ಕಾಚಾರ ಮಾಡ್ಲಿ ಜಾತಿ ಲೆಕ್ಕಾಚಾರ ಮಾಡಿ ಏನೇ ಮಾಡ್ಲಿ ಚಿಕ್ಕಮಂಗ್ಳೂರಲ್ಲಿ ನಡೆಯೋದು ಹಿಂದುತ್ವ ಹಿಂದುತ್ವ ಚುನಾವಣೆ ಹೀಗಾಗಿ ಎಚ್ ಡಿ ತಮಯ ಅನ್ಕೊಂಡಿರ್ಬೋದು ನಾನು ಮಾಡಿ ಮನೆ ಸತೀಶು ಗಾಯತ್ರಿ ಶಾಂತೇಗೌಡ ಮತ್ತೊಂದು ಮತ್ತೊಂದ್ ಕಡೆ ಹರೀಶು ಯಾರೇ ರಾಸ್ಪಿಂಟ್ಗಳಿದ್ರು ಎಲ್ಲರನ್ನ ನಾನು ಒಟ್ಟು ಮಾಡ್ಕೊಂಡಿದ್ದೀನಿ ಅಂತ ಒಟ್ಟು ಬಹಿರಂಗವಾಗಿ ಮಾಡ್ಕೊಂಡಿರ್ಬೋದು ಇವರೆಲ್ಲಾ ಪಕ್ಷ ಕಟ್ಟದವರು ಕಾಂಗ್ರೆಸ್ ಗಾಯತ್ರಿ ಶಾಂತೇಗೌಡ್ರಿಂದ ಹಿಡಿದು ಎಲ್ಲರೂ ಕೂಡ ಟಿಕೆಟ್ ಆಸ್ಪಿರೇಂಟ್ಗಳು ಎಲ್ಲರೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ಟಿಕೆಟ್ ಬೇಕು ಅಂತಾನೆ ಗುರುತಿಸ್ಕೊಂಡು ಕೆಲಸ ಮಾಡಿದವರು ಸಡನ್ ಬಿಜೆಪಿ ಬಂದಿದ ತಕ್ಷಣ ಎಚ್ ಡಿ ತಮ್ಮ ಡಿ ಕೆ ಶಿವ ಶಿವಕುಮಾರ್ ಟಿಕೆಟ್ ಕೊಟ್ಟರು ಅಂದ ತಕ್ಷಣ ಮನಸಿಂದ ಯಾರು ಕೆಲಸ ಮಾಡ್ತಾರ ಮಾಡಿದ್ರು ಸಿಟಿ ರವಿ ಸೇವಿಸೋದ್ ಅಷ್ಟು ಸುಲಭ ಅನ್ನೋ ಚರ್ಚೆ ಕೂಡ ನಡೀತದೆ ಹೇಳ್ತಾರೆ ಹುಲಿ ಅಭಯಾರಣ್ಯದಲ್ಲಿ ಹುಲಿ ಜೊತೆ ಜಿಂಕೆ ಕಾಡ್ಕೋಣ ಕರಡಿ ಎಲ್ಲಾ ಇರ್ತವೆ ನಾನು ಹುಲಿ ಅಭಯಾರಣ್ಯದಲ್ಲಿ ಇದ್ದೆ ಹಾಗಾಗಿ ನಾನು ಹುಲಿ ಅಂತ ಭಾವಿಸಿದ್ರೆ ಅಂದ್ರೆ ನನ್ನ ಬಿಜೆಪಿಯಲ್ಲಿ ಸಿಟಿ ರವಿ ಜೊತೆ ಇದ್ದವನು ಅಲ್ಲಿಂದ ಬಂದಿದ್ದೀನಿ ಲಿಂಗಾಯತ ಕುರ್ಬಾ ಮುಸ್ಲಿಂ ಕಾಂಬಿನೇಷನ್ ವರ್ಕ್ಔಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಆದ್ರೆ ಆ ಚಿಕ್ಕಮಗಳೂರಿಗೆ ಬಂದಾಗ ಹಿಂದೂ ವರ್ಸಸ್ ಮುಸಲ್ಮಾನ್ ಅನ್ನೋ ರೀತಿ ಕನ್ವರ್ಷನ್ ಆಗುತ್ತೆ ಅಂದ್ರೆ ಹೌದು ಅಂಡ್ ತಮ್ಮಯ್ಯಾಗೆ ಕೊಟ್ಟಿರೋದಿದೆಯಲ್ಲ ಇಷ್ಟು ವರ್ಷ ನೊಂದು ಬೆಂದೋರ್ ನಾವು ಈ ಟೈಮಲ್ಲಿ ಬಂದ ಟಿಕೆಟ್ ಗಿಟ್ಟಿಸ್ಕೊಂಡಲ್ಲ ಅನ್ನೋ ಸಿಟ್ಟು ಸೆಡಬು ಅವ್ರೂ ಇದೆ 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 ಹೌದು ಯಾಕಂದ್ರೆ ಅಲ್ಲ ಅದು ಹಾಗಾಗಿ ರಾಜಕೀಯದಲ್ಲಿ ಯಾರು ಇಲ್ಲಿ ಶತ್ರುಗಳಲ್ಲ ಯಾರು ಮಿತ್ರರಲ್ಲ ತಮ್ಮಯ್ಯ ಬಂದಾಗ ಸಿಟಿ ರವಿ ಕೋಟೆ ಕೆಡಬದ್ರು ಅಲ್ಲಿ ಬಿಜೆಪಿ ಅನ್ನೋ ಕಾರಣಕ್ಕೆ ಒಂದಷ್ಟು ಬಲ ಇತ್ತು ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಟ್ಟಿರೋದು ಸುಮ್ ಸುಮ್ನೆ ಕೊಟ್ಬಿಟ್ರ ಅಲ್ಲಿ ಕೊಟ್ಟವ್ರೆ ಆದ್ರೆ ಸಿಟಿ ರವಿ ಅವ್ರನ್ನ ಸೋಲಿಸಿ ತಮ್ಮಯ್ಯ ಗೆಲ್ಲಬಹುದಾದ ಇಂಡಿವಿಜುವಲ್ ಹೌದು ಅದಕ್ಕೆ ಹರೀಶ್ ಆಗ್ಬೋದು ಗಾಯತ್ರಿ ಶಾಂತೇಗೌಡ್ರ ಆಗ್ಬಹುದು ಪಕ್ಷ ಆಗ್ಬೋದು ಸಂಪೂರ್ಣವಾಗಿ ಬೆನ್ನಿಗೆ ನಿಂತಾಗ ಅದು ಫೈಟ್ ಆಗತ್ತೆ ಬಟ್ ಇಲ್ಲಿ ಹರೀಶ್ ನನ್ನಿಂದ ಯಾರು ನನ್ನಿಂದನೇ ಎಲ್ಲ ಅನ್ಕೊಂಡ್ರೆ ಭ್ರಮೆ ಭ್ರಮೆ ನಾನು ಆಗ್ಲೇ ಹೇಳೋದನ್ನ ಹುಲಿ ಅಭಯಾರಣ್ಯದಲ್ಲಿ ಇದ್ದೆ ಅನ್ನುವ ಕಾರಣಕ್ಕೆ ಅಲ್ಲಿರುವ ಎಲ್ಲಾ ಇತರ ಪ್ರಾಣಿಗಳು ಹುಲಿ ಆಗಲು ಸಾಧ್ಯವಿಲ್ಲ ಹೌದು ಹೌದು ತಿಳ್ಕೊಂಡ್ ತಿಳ್ಕೊಂಡ ಮಾಡ್ಬೇಕು ಬಟ್ ಯಾರು ಹುಲಿ ಯಾರು ಏನು ಅಂತ ಜನ ಡಿಸೈಡ್ ಮಾಡ್ತಾರೆ ತಾರೀಕ ಮತದಾರರು ಅದಮರು ಮತದಾನ ಮಾಡಿ ಮತ ಮಾರಾಟ ಮಾಡಬೇಕು ಪಕ್ಷ ಜಾತಿ ಧರ್ಮ ನೋಡೋಕ ಯೋಗ್ಯತೆ ಯೋಗ್ಯテರನ ಆಯ್ಕೆ ಮಾಡಿ ಅಲ್ಲಾಗ್ಲೇ ಅಲಾಗ್ಲೇ ಕಾಂಗ್ರೆಸ್ ಅಭ್ಯರ್ಥಿ ವೋಟ್ ಹಾಕಿ ಅಂತ ಹೇಳ್ತಾರೆ ಹೌದು ಜೆಡಿಎಸ್ ತಿಂ ಶೆಟ್ಟಿನ್ ಗೊತ್ತು ನ ಅದಕ್ಕೆ ಹೇಳಿದ್ವಿ ಆಟಕ್ಕೆ ಇಲ್ಲ ಅಂತ ಅದಕ್ಕೆ ನಾವು ಮದು ಮದು ಹೇಳತಾ ಈಗ ಅಲ್ಲಿ ಜೆಡಿಎಸ್ ನ ಎಂ ಎಲ್ ಸಿ ಭೋಜೇಗೌಡ್ರೆ ಕಾಂಗ್ರೆಸ್ ಕೋಟ್ ಹಾಕಿ ಅನ್ನೋ ವಿಡಿಯೋ ವೈರಲ್ ಆಗಿ ದೊಡ್ಡ ಮಟ್ಟಕ್ಕೆ ಸದ್ದಾಗ್ತದೆ ಅಲ್ಲಿಗ ಫೈಟ್ ಬಿಟ್ವೀನ್ ಬಿಜೆಪಿ ವರ್ಸಸ್ ಅದರ್ಸ್ ಸಿಟ್ ರವಿ ವರ್ಸಸ್ ಅದರ್ಸ್ ಅನ್ನೋ ಫೈಟ್ ನಡೀತಾ ಇದೆ ಈ ಈ ಕಾಳಗದಲ್ಲಿ ಸಿಟ್ ರವಿ ಗೆದ್ದು ಬಂದರೆ ಅದಕ್ಕೆ ಹೇಳ್ತಾರೆ ಸಿಟ್ ರವಿ ಗೆದ್ರೆ ಸಿ ಎಂ ಆಯ್ತಾರೆ ರಾಷ್ಟ್ರೀಯವಾದಿ ಸಿಟ್ ರವಿ ಸಿಎಂ ಎಂ ಆಗ್ಬೇಕು ಅಂತ ಕುರುಬ ಸಮುದಾಯದ ಈಶ್ವರಪ್ಪ ಹೌದು ಸೊ ಹಾಗಾಗಿ ಅವರು ನೋಡ್ತಾರೆ ಕೆಲವರು ನ್ಯೂಟ್ರಲ್ ವೋಟರ್ಸ್ ಅವ್ರಲ್ಲ ಹೌದು ನೂರ ಜನದಲ್ಲಿ ಐವತ್ತು ಜನ ಮಾತ್ರ ನಂದಿ ಪಕ್ಷ ನಂದಿ ಪಕ್ಷ ಆಯ್ತು ಮಾಡ್ಕೊಂಡಿರ್ತಾರೆ ಬರ್ತಾರೆ ಅವ್ರಿಗೆ ಹೌದಲ್ವಾ ತಮ್ಮಯ್ಯ ಗೆದ್ದರೆ ಗೆದ್ದರೆ ಶಾಸಕ ಅಷ್ಟೇ ಸಿಟಿ ರವಿ ಗೆದ್ದರೆ ಗೆದ್ದಾರೆ ಸಿಎಂ ಆಗ್ಬಹುದು ಮಿನಿಸ್ಟರ್ ಆಗ್ಬಹುದು ಇಲ್ಲಾಂದ್ರೆ ದೊಡ್ಡ ಪೋಸ್ಟರ್ ಇದ್ದೇನೋ ಏನೋ ಆಚೆ ಸೋತ್ರ ಪಕ್ಷ ಅಧಿಕಾರಕ್ಕೆ ಒಂದ್ ಕತೆ ಇದ್ದೇ ಇರುತ್ತೆ ಹೌದು ಆ ನ್ಯೂಟ್ರಲ್ ವೋಟರ್ಸ್ ಟುವರ್ಡ್ಸ್ ಸಿಟಿ ರವಿ ಸಿಟಿ ರವಿ ಕರೆಕ್ಟ್ ಎಸ್ ವೀಕ್ಷಿಗ್ರೆ ನಿಮ್ ಪ್ರಕಾರ ನೀವು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಈಗಾಗಲೇ ಹೇಳಿದೀವಿ ಮತ್ತೆ ಹೇಳ್ತೀವಿ ಅರ್ಹರಿಗೆ ಯೋಗ್ಯರಿಗೆ ಮತ ಹಾಕಿ ಮತ ಮಾರಾಟ ಮಾಡಬಿಡಿ ಮತದಾನ ಮಾಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ